ಅವಾಗಲೇ ಹೇಳಿದ್ನಲ್ಲ ಗಿಫ್ಟ್ ಏನು ಅಂತ ಏನು ಒಂದು ಒಳ್ಳೆ ಮೈಕ್ ಆಕ್ಷನ್ ಕ್ಯಾಮೆರಾನು ಕೊಟ್ಟಿದ್ದೀವಿ ಓಕೆ ಗೋ ಓ ಎಲ್ಲಡಿ ಐತವನ ಇಲ್ಲ ಫುಲ್ ದೈ ಬಿಡಿ ದೈ ಬಿಡಿ ದೈ ಬಿಡಿ ಸೋ ಇವತ್ತು ನೋಡಿದ್ವಲ್ಲ ಇವಾಗ ಫುಲ್ ಏನೇನು ಹಾಕಿದ್ವಿ ಅಂತ ಸೋ ಈಗ ನಡೀರಿ ಹರ್ಷ ಅವ್ರಿಗೆ ನಮ್ಮ ಕಡೆಯಿಂದೆಲ್ಲ ಒಂದು ಗಿಫ್ಟ್ನ ಕೊಟ್ಬಿಡೋಣ ಏನಿದೆ ಅಂತ ಇದುವರೆಗೂ ಯಾರೂ ಈ ಥರ ಕೊಟ್ಟಿರಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಸೋ ಇದು ಬೆಲೆ ಏನು ಕತೆ ಯಾವುದು ಏನು ಗಿಫ್ಟು ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೋಡ್ತಿರಂತೆ ನಮ್ಮ ಹರ್ಷ ಅವ್ರಿಗೆ ಸೊ ಹರ್ಷ ಅದು ಫುಲ್ ಜೋಶಲ್ಲಿ ಹೋಗ್ತಾ ಇದ್ದಾರೆ ಬರೋ ಬರೋ ಬನ್ನಿ ಬನ್ನಿ ಅಷ್ಟು ಬೇಕಾ ಮುಂದೆ ಹೋಗ್ಬಿಡಿ ಹಾಂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ತೋರಿಸಲಿದೆ ಏನು ದಬಾಗ್ತಿದ್ದೀವಿ ಅಂತ You were fine all this time, I was inside out Put my heart in your hands till it came back round Didn't think that you'd fallen so deep Didn't know that ಸೊ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಗಿಫ್ಟು ಏನು ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮ ಹರ್ಷ ಅವ್ರು ಇನ್ನೂ ಬಂದಿಲ್ಲ ಕೆಳಗಡೆನೇ ಇದ್ದಾರೆ ನೋಡೋಣ ಹೆಂಗಿರುತ್ತೋ ರಿಯಾಕ್ಷನ್ನು ಈ ಗಿಫ್ಟ್ ಕೊಟ್ಟಿದ ತಕ್ಷಣ ಅಂತ ಸೊ ಇದು ವರ್ತ್ ಬಂದುಬಿಟ್ಟು 10.9 lakhs ಏನೋ ಇದೆ 10.9 ಅದಿದೆ ಕ್ರೇಜಿ ಸೊ ನೋಡ್ತಾ ಇರ್ಬೋದು ಎಲ್ಲ ಯೂಟ್ಯೂಬರ್ಸ್ ಎಲ್ಲ ವೀಡಿಯೋ ತೊಗೋತಾ ಇದ್ದೀವಿ ಸೊ ಹರ್ಷ ಅವ್ರು ಇನ್ನೂ ಬಂದಿಲ್ಲ ಅದಕ್ಕೆ ಸೊ ಈ ಥರ ಬರ್ಡೇ ಗಿಫ್ಟ್ಸ್ ಎಲ್ಲ ಯಾರೂ ಕೊಟ್ಟಿರಲ್ಲ ನಾರ್ಮಲಾಗಿ ಬಟ್ ಸ್ಪೆಷಲಾಗಿ ಗಿಫ್ಟ್ ಅಂತ ಇಲ್ಲ ಇದು ಒಂದು ಸ್ವಲ್ಪ ಪ್ರ್ಯಾಂಕ್ ಥರ ಮಾಡ್ತಾಯಿದ್ದೀವಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗಿಫ್ಟು ಬರ್ಡೇ ಇವತ್ತು ಗಿಫ್ಟ್ ಕೊಟ್ಟರೆ ಈ ಥರ ಒಂದು ಗಾಡಿ ಗಿಫ್ಟ್ ಕೊಟ್ಟರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಇವತ್ತು ನೋಡ್ತಾಯಿದ್ದೀವಿ ಸೊ ಲಾಸ್ಟಲ್ಲಿ ಅವ್ರಿಗೆ ಅದು ಪ್ರ್ಯಾಂಕ್ ಅಂತ ಗೊತ್ತಾಗುತ್ತೆ ಬಟ್ ಅವ್ರಿಗೆ ನಾವು ಪ್ರ್ಯಾಂಕ್ ಅಂತ ಹೇಳಲ್ಲ ಅದಕ್ಕೆ ಮುಂಚೆ ಅವ್ರಿಗೆ ಲಾಸ್ಟಲ್ಲಿ ಹೇಳ್ತೀವಿ ಅವ್ರನ್ನ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ ಬನ್ನಿ ಸೊ ನೋಡೋದಲ್ಲ ಅಲ್ಲಿ ಬೈಕ್ ಇದೆ ಸೊ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ನಮ್ಮ ಹರ್ಷ ಅವ್ರದ್ದು ಬನ್ನಿ ಬ್ರೋ ಹರ್ಷ ನೀವು ಏನು ಗೆಸ್ಟ್ ಮಾಡ್ತೀರಾ ಗೆಸ್ಟ್ ಏನಿರ್ಬೋದು ಅಂತ ಏನೋ ಒಂದು ಒಳ್ಳೆ ಮೈಕ್ ಆಕ್ಷನ್ ಕ್ಯಾಮ್ರಾನು ಕೊಟ್ಟಿರ್ತೀವಿ ಓಕೆ ಇವ್ರು ಆ್ಯಕ್ಚುಲಿ ಮೈಕ್ ಆ್ಯಕ್ಷನ್ ಕ್ಯಾಮ್ರಾ ಬೇಕು ಅಂತ ತುಂಬ ಕೇಳ್ತಿದ್ರು ಹೌದು ಅದನ್ನೇ ಇವಾಗ ಗೆಸ್ಟ್ ಮಾಡ್ತಿದ್ದಾರೆ ಬಟ್ ನೋಡೋಣ ಏನು ಅಂತ ಕರ್ಕೊಂಬನ್ನಿ ಹೆಂಗೆ ಸರ್ಪ್ರೈಸ್ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ನೋಡೋಣ ಕರ್ಕೊಂಬನ್ನಿ ಸೈಡಿಗೆ ಬಾ ಮಗ ಏನೋ ರಿಜಿಸ್ಟ್ರೇಷನ್ ಆಗಿರೋ ಗಾಡಿ ಇದು ತಗೊಳ್ಳಿ ಬ್ರೋ ನಿಮ್ಗೆ ಅದು ನೋಡಿ ಏ ಡೌ ಬ್ರೋ ನಿಜ ನಿಜ ತಗೊಳ್ಳಿ ಬ್ರೋ ನಿಜ 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 ಬ್ರೋ ಸೀರಿಯಸ್ ಆಗಿ ನಿಜ ಬ್ರೋ ಕುತ್ಕೊಳ್ಳಿ ಕುತ್ಕೊಳ್ಳಿ ಸ್ವಲ್ಪ ನೋಡಿ ಹೆಂಗಿದೆ ಅಂತ ಕುತ್ಕೊಳ್ಳಿ ಸ್ಪೆಷಲ್ ಗಿಫ್ಟ್ ನಿಮ್ ಡ್ರೀಮ್ ಬೈಕ್ ಅಂತ ನೀವು ಹೇಳ್ತೀರಿ ನೋ ಮೋಷನ್ ನಿಜ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಎಮೋಷನ್ಸ್ ಗಾಡಿ ಈ ತರ ನೋಡಿ ನಂಬರ್ ಪ್ಲೇಟ್ ಕೂಡ ನೋಡಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ಬಿಡಿ ಗಾಡಿನ ನಂಬಲ್ಲ ನಾನು ಹೆಂಗಿದೆ ಗಾಡಿ ಹೇಗ ಅನ್ನಿಸ್ತು ನಿಮ್ಗೆ ಇದ್ರ ಬಗ್ಗೆ ನಾನ್ ನಂಬಲ್ಲ ನಿಜ ನಿಜ ಬ್ರೋ ನಿಮ್ಗೆ ಇದು ಮಗ ನಿನ್ಗೆ ಮಗ ಪಕ್ಕ ನಂಬರ್ ಪ್ಲೇಟ್ ಬಂದಿಲ್ಲ ನೋಡು ಬೇಕಾದ್ರೆ ಈ ತರ ಗಿಫ್ಟ್ ಕೊಟ್ರೆ ಯಾರು ಕೊಡ್ತಾರಪ್ಪ ಆ ತರ ಸುಮ್ಸುಮ್ನೆ ಯಾರು ಕೊಟ್ಬಿಡ್ತಾರೆ ನಿಜ ನಂಬ್ತಿಲ್ವಾ ಇನ್ನೂ ನಂಬ್ತಿಲ್ವಾ ನೀವು ನಿಮ್ಮ ಆರ್ ಸಿ ರಿಜಿಸ್ಟ್ರೇಷನ್ ಎಲ್ಲ ತಗೊಂಬನ್ನಿ ಸ್ವಲ್ಪ ಅವ್ರ ಹೆಸರಲ್ಲಿ ಇರೋದು ಓ ಆರ್ ಸಿ ಇನ್ನ ಬಂದಿಲ್ಲ ಅದು ಆಮೇಲೆ ತೋರಿಸೋಣ ಸೊ ಹೆಂಗಿದೆ ಬ್ರೋ 10 ಜನ ಸೇರಿ ಕೊಟ್ಟಿರೋ ಗಿಫ್ಟು ಇವರೆಲ್ಲಾನು ಸೇರಿ ಕೊಟ್ಟಿರೋ ಗಿಫ್ಟ್ ಅದು
ಜಾಸ್ತಿ ಪರ್ಸೆಂಟೇಜ್ ಅವ್ರದೇ ಇರೋದು. ಇದು ಬಂದ್ಬಿಟ್ಟು ಗಾಡಿ ಪ್ರೈಸ್ 11 ಲಕ್ಷ ಆಯ್ತು. ಹೆಂಗಿದೆ ಬ್ರೋ ಡೌನ್ ಪೇಮೆಂಟ್? ನಿಮ್ದು ಇಎಂಐ ನಿಮ್ದ ನಾವೇ ಕೊಡಿಸ್ತೀರ ನಿಮ್ಗೆ. ಏನ್ ಹೇಳ್ತೀರಾ ಫೈನಲ್ ಆಗಿ? ಹೆಂಗ ಯುವರ್ ಒಪಿನಿಯನ್ ಪ್ಲೀಸ್? ಆಯ್ತವನ ಫುಲ್ ಎಮೋಷನ್ ಆಗ್ಬಿಟ್ಟಿದ್ದ ಹುಡುಗ. ಸರಿ ಒಂದ್ಸಲಿ ಕುತ್ಕೋ ಕುತ್ಕೋ ನೋಡೋಣ ಹೆಂಗ್ ಕಾಣಿಸ್ತೀಯ. ಹೆಂಗಿದೆ ಬ್ರೋ ಫೀಲು? ಓಕೆ ಫೈನಲ್ ಆಗಿ ನಿಮ್ಗೆ ಎಲ್ಲರಿಗೂ ಹೇಳಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ಇದೊಂದು ಪ್ರ್ಯಾಂಕ್ ಅಂತ. ಹೆಂಗಿತ್ತು ಮಗ ಮಾಡಿ ಗೆಸ್ ಮಾಡ್ಬೇಕು ಮಾಡಿ. ಇವಾಗ ಒಂದು ಗುರು ಬೇಕು, ಒಂದು ಹೊಸ ಸೂಪರ್ ಬೈಕ್ ಬಂದಿದೆ ಅಂದ್ರೆ ಖುಷಿ ಆಗಲ್ವಾ? ನಮ್ದಾದ್ರೆ ಏನು ನಮ್ದೇನೆ ಅದು, ನಮ್ದಾದ್ರೆ ಏನು, ನಮ್ ಫ್ರೆಂಡ್ಸ್ ಆದ್ರೆ ಏನು, ಖುಷಿ ಆಗೇ ಆಗುತ್ತೆ. ಸ್ವಲ್ಪ ಚಮಕ್ ಕೊಡೋಣ ಅಂತ ಗೊತ್ತಿತ್ತು, ನಂಗೆ ಗೊತ್ತಿತ್ತು. ಡವ್ ಮಾಡ್ತೀರಾ ಜೀವ ಏನ್ ಮಗ, ಟೆನ್ಷನ್ ತಗೋಬೇಡ, ಸ್ವಲ್ಪ ವರ್ಷ ಆಗ್ಲಿ ಕೊಡೋಣ. ಸೊ ಬೈಕ್ ನೋಡಿದ್ವಲ್ಲ, ಓನರ್ ಬಂದು ಇಲ್ಲೇ ಇದ್ದಾರೆ, ಅವ್ರ ಮಖ ತೋರ್ಸೋದಕ್ಕೆ ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾರೆ. ಹರ್ಷ ಫುಲ್ ಸೈಕ್ ಹಾಕ್ಬಿಟ್ಟಿದ್ದಾನೆ ಪಾಪ, ಬೈಕ್ ನೋಡ್ತಿದ್ದಂಗೆ. ಮಗ ಏನ್ ಅನ್ನಿಸ್ತು ನೋಡಿದ್ರೆ? ನಂಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಿತ್ತು ಡೌ ಮಾಡ್ತೀವಿ ಅಂತ ಅಂದ್ರು. ಆಮೇಲೆ ನೋಡಿದ್ರೆ ಕುತ್ಕೊಂಡು ನಂಗೆ ಖುಷಿ ಆಯ್ತು. 11 ಲಕ್ಷದ ಬೈಕ್ ಬರ್ಡೇ ದಿನ ಕುತ್ಕೊಂಡಿದ್ದು ಖುಷಿ ಆಯ್ತು. ಒಂಥರ ಗಿಫ್ಟ್ ತರನೇ ಇತ್ತು ಕುತ್ಕೊಂಡಿದ್ದು. ನಿಜವಾಗ್ಲೂ ಬೈಕ್ ಕೊಟ್ಟಿದ್ದೆ ಏನ್ ಅನ್ಸ್ತಿತ್ತು? ರೌಂಡ್ ಹೋಯ್ತಿದ್ದೆ ಆಮೇಲೆ ನಿಮ್ನ ಮಾತಾಡ್ತಿದ್ದೆ. ಬಾಯ್ ಸರಿ ಮಗ ಬರೋಣ ಬಾಯ್. ಓ ಬಾಯ್ ಮಾಮ್ ಬಾಯ್. ಹ್ಞೂ ಸಿಗೋಣ ಬೋ ಬಾಯ್. ಇವಾಗ ನೋಡೋದಲ್ಲ ಇಷ್ಟೊತ್ತು ನಮ್ಮ ಹರ್ಷ ಅದು ಯಾವ ಥರ ಕ್ರೇಸ್ ಕ್ರೇಜಿಯಾಗಿ ವರ್ಧನ್ಸ್ ಗ್ಯಾಲರಿನ ಇನ್ನು ಇದು ಮಾಡಿದ್ದೀವಿ. ಸೊ ವೀಡಿಯೋ ನೋಡಿದ್ಮೇಲೆ ನಿಮಗೂ ಅನಿಸಿರುತ್ತೆ ಎಲ್ಲ ಥರ ಮಸ್ತ್ ಮಸ್ತಾಗೆಲ್ಲ ಮಾಡ್ತಾರೆ ಅಂತ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸೇರಿದಾಗ ಒಂದು ಸ್ವಲ್ಪ ಮಜಾಗಳಿರ್ತವೆ, ಪ್ರ್ಯಾಂಕ್ ಬೇರೆ ನೋಡೋದಲ್ಲ ನೀವೂ. ಸೊ ಕ್ರೇಜಿಯಾಗಿತ್ತು. ಸೊ ಹರ್ಷನೂ ನೋಡಿ ಒಂದ್ಸಲಿ ಸೈಕ್ ಆಗ್ಬಿಟ್ಟು ಆ ಬೈಕ್ ನೋಡಿದ ತಕ್ಷಣ ಏನು ಗೊತ್ತು ಇವೆಲ್ಲ ಬೈಕ್ಗಳು ಕೊಟ್ಬಿಟ್ರ ಅಂತ ಗೊತ್ತಾಯ್ತು ಅವನಿಗೂ. ಸ್ಟಾರ್ಟಿಂಗಲ್ಲೇ ಪ್ರ್ಯಾಂಕ್ ಮಾಡ್ಬಿಟ್ಟವ್ರೆ ಅಂತ. ಸೊ ನೋಡೋದಲ್ಲ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಹಂಗೆ ಒಂದ್ಸಲಿ ಟಕ್ ಟಕ್ ಅಂತ ಲೈಕ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ 4 ಜನ ಯೂಟ್ಯೂಬರ್ಸ್ದೂ ಲಿಂಕ್ನ ನಾನು ಹಾಕಿರ್ತೀನಿ ಚಾನಲ್ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಯಾವ ಥರ ಏನು ಕತೆ ಅಂತ. ಸೊ ನೋಡೋದಲ್ಲ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಎಲ್ಲದು ಕೊಲಾಬ್ರೇಷನ್ಗಳು ನಡೀತಾ ಇರ್ತವೆ ಇನ್ಮೇಲೆ. ಸೊ ಹೆಂಗೂ ಲಾಕ್ಡೌನ್ ಓಪನ್ ಆಯ್ತಲ್ಲ, ಲಾಕ್ಡೌನ್ಗಿಂತ ಮುಂಚೆ ಅಂದಿದ್ರೆ. ಸೊ ಲಾಕ್ಡೌನ್ ಅಂದಿದ್ರೆ ಸ್ವಲ್ಪ ಕೊಲಾಬ್ರೇಷನು ಅವೆಲ್ಲ ಆಗ್ತಿರ್ಲಿಲ್ಲ, ಏನೋ ಮನೇಲಿ ಕುತ್ಕೊಂಡು ನಾವುಗಳು ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಲಾಕ್ಡೌನ್ ಓಪನ್ ಆಗಿದೆ ಅಂದಮೇಲೆ ಕ್ರೇಜಿಯಾಗಿ ಬರ್ತಾ ಇರುತ್ತೆ.